ஏண்டா நீ பேர ஏனா நிமிஷரு ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ದಯವಿಟ್ಟು 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 ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬಡವರ ಮನೆ ಬಾಗಿಲಿಗೆ ಜನಸ್ನೇಹಿ ತಂಡ ಬಂದಿದೆ. ಯಾಕೆ ಬಂದಿದೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ಕಂಪ್ಲೀಟ್ ಆಗೋವರೆಗೂ ನೋಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ, ಏನು ಇಲ್ಲಿ ವಿಶೇಷತೆ ಇವತ್ತು ಅನ್ನೋದನ್ನ ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೋರಾಗಿ ಹೇಳ್ಬೇಕಲ್ಲ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ, ಒಂದೇ 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 ಒಂದೇ. ಸ್ನೇಹಿತರೆ ನಮಸ್ಕಾರ. ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ಬೇಕು ಅಂತೇಳಿ, ದುಡ್ಡು ವೇಸ್ಟ್ ಮಾಡಬಾರ್ದು, ಖರ್ಚು ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ಇಲ್ಲಿರ್ತಕ್ಕಂಥ ಸರಿಸುಮಾರು 300 ಕುಟುಂಬಗಳಿಗೆ ನಮ್ಮ ಕೈಲಾದಂಥ ಸೇವೆಯನ್ನ ಒಂದು ಟಾಟಾ ಎಸಿ ಮುಖಾಂತರ ತಂದು ಪ್ರತಿಯೊಂದು ಮನೆಗೆ ತಲುಪಿಸುವಂತ ಒಂದು ಪ್ರಯತ್ನ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಜನಸ್ನೇಹಿ ತಂಡದ ಪರವಾಗಿ. ನಮ್ಮ ಕೆಲಸ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಒಂದು ಜನಸ್ನೇಹಿ ನಿರಾಶಿತಾಶ್ರಮ ನೆಲಮಂಗ್ಲ ಸೊಂಡೆಗುಪ್ಪ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಮುಂಚಿತವಾಗಿ ತಿಳಿಸಕ್ ಇಷ್ಟಪಡ್ತೀನಿ. ಸಮಸ್ತ ನಾಡಿನ ಜನಕ್ಕೆ ಒಳ್ಳೇದಾಗ್ಲಿ. ಲೈನ್ ಬಾಳ
ಕಿತ್ತಾಡ್ಬೇಡ ಮನೆ ನಾ